ಎಸ್ ಸರ್, ಪೂರ್ಣಿಮಾ ಶ್ರೀನಿವಾಸ್ ಅವರು ಈ ಹಿಂದೆ 10 ವರ್ಷದ ಸುಧಾಕರ್ ಏನ್ ಮಾಡ್ಲಿಲ್ಲ, ತಾವೇನ್ ಮಾಡಿದ್ರಿ, ಯಾಕಾಗಿ ನಿಮ್ಮನ್ನ ಜನ ಇಷ್ಟಪಡ್ತಾರೆ, ಯಾಕಾಗಿ ರಿಸ್ಕ್ ಗಳನ್ನ ತಗೋತಾ ಇದ್ದೀರಿ, ಯಾಕಾಗಿ ಕೆಲಸ ಮಾಡ್ತೀರಿ ಅಂತ ಪಟ್ಟಿಯನ್ನು ಹೇಳ್ತಾ ಇದ್ದೀರಿ. ಒಂದು ವಿಷಯ, ಜನ ಯಾವ ಕಾರಣಕ್ಕೆ ಹಿರಿಯೂರಲ್ಲಿ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕ್ಬೇಕು? ಒಂದು ಪ್ರಣಾಳಿಕೆಯಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನಗರ ಭಾಗ ಗ್ರಾಮೀಣ ಭಾಗಕ್ಕೆ ಕೆಲವು ಪ್ರಣಾಳಿಕೆಯಲ್ಲಿ ನಾವು ಒತ್ತನ್ನು ಕೊಟ್ಟಿದ್ವಿ. ಆ ಪ್ರಣಾಳಿಕೆ ಒತ್ತು ಕೊಟ್ಟಂಥದ್ದನ್ನು ಶಾಸಕಿಯಾಗಿ ನಾನು ನೆರವೇರಿಸಿದ್ದೀನಾ ಇಲ್ವಾ ಅನ್ನೋಂಥ ಪ್ರಶ್ನೆ ಇವತ್ತು ಜನರ ಮುಂದೆ. ಮೊದಲು ಧರ್ಮಪುರ ಕೆರೆ ನೀರು ತರುವಂಥ ಯೋಜನೆಗೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. ನಮ್ಮ ತಾಲೂಕಿನಲ್ಲಿ ಡಿಪೋ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೊಸದುರ್ಗದಲ್ಲಿ ಡಿಪೋ ಇದೆ, ಚಳ್ಳಕೆರೆಯಲ್ಲಿ ಡಿಪೋ ಇದೆ, ದುರ್ಗದಲ್ಲಿದೆ, ಹಿರಿಯೂರಿನಲ್ಲಿ ಡಿಪೋ ಇಲ್ಲ. 10 ವರ್ಷ ಸುಧಾಕರ್ ಅವರು ಶಾಸಕರಾಗಿದ್ದರು, ಯಾಕೊಂದು ಡಿಪೋ ಮಾಡಲಿಕ್ಕಾಗಲಿಲ್ಲ ಅವ್ರ ಕೈಲಿ? ಸೊ ಈಗ 6 ಕೋಟಿ ರೂಪಾಯಿ ಡಿಪೋ ಕಾಮಗಾರಿ ನಡೀತಾ ಇದೆ. ಧರ್ಮಪುರದ್ದು 100 ಕೋಟಿ ರೂಪಾಯಿ ಕೆರೆಗೆ ನೀರು ತುಂಬಿಸೋದು, ಮತ್ತು ನಮ್ಮ ಹಾಸ್ಪಿಟ್ಲು 100-ಬೆಡ್ ಹಾಸ್ಪಿಟಲ್ ಹಿರಿಯೂರು ತಾಲೂಕು ಆಸ್ಪತ್ರೆ, ಅದು ನಾವು ಹೊಸದಾಗಾದರೂ ಮೇಲ್ದರ್ಜೆಗೆ ಏರಿಸಬೇಕಿತ್ತು. 40 ಬೆಡ್ ಕೆಪ್ಯಾಸಿಟಿಯಲ್ಲಿರೋದು, ಅದನ್ನು 100 ಬೆಡ್ಗೆ ಮಾಡೋ ಅಂಥ ವ್ಯವಸ್ಥೆಗೆ ಯೋಚನೆ ಮಾಡಬೇಕಿತ್ತು, ಅವರು ಮಾಡಲಿಲ್ಲ. ನಾನು 25 ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ತಂದು ಹೊಸ ಆಸ್ಪತ್ರೆ ಮಾಡ್ತಾ ಇದ್ದೇವೆ. ಆ ಫೋಟೋಸ್ ಎಲ್ಲ ತಮಗೆ ನಾನು ಶೇರ್ ಮಾಡ್ತೇನೆ. ಆ ಆಸ್ಪತ್ರೆಯನ್ನು ಮಾಡಿಸ್ತಾ ಇದ್ದೇವೆ. ಮತ್ತು 2018ರಲ್ಲಿ ಆಸ್ಪತ್ರೆಯಲ್ಲಿ 4-5 ಜನ ಡಾಕ್ಟರ್ಸ್ ಇದ್ದರು, ಇವತ್ತು 11ಕ್ಕೂ ಹೆಚ್ಚು ಡಾಕ್ಟರ್ಸ್ ಇದ್ದಾರೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ. ಮತ್ತು ಆಪರೇಷನ್ ಥಿಯೇಟ್ರಿಗೆ ಬೇಕಾದಂಥ ಸಲಕರಣೆಗಳಿರಲಿಲ್ಲ, ಇವತ್ತು ಆಪರೇಷನ್ ಥಿಯೇಟ್ರಿಗೆ ಬೇಕಾಗಿದ್ದ ಸಲಕರಣೆಗಳನ್ನ ಒದಗಿಸ್ಕೊಟ್ಟಿದ್ದೀವಿ. ಮತ್ತು ನಮ್ಮಲ್ಲಿ 22 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬರುತ್ತೆ. 22 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ 4 ಹೊರತುಪಡಿಸಿದ್ರೆ ಉಳಿದ ಎಲ್ಲದಕ್ಕೂ 50 ಲಕ್ಷ, 70 ಲಕ್ಷ, 60 ಲಕ್ಷ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ಕಾಮಗಾರಿಯನ್ನು ಮಾಡಿಸ್ತಾ ಇದ್ದೇನೆ. ಕೆಲವು ಮುಗಿದಿದ್ದಾವೆ, ಕೆಲವು ನಡೀತಾ ಇದ್ದಾವೆ. ಮತ್ತು ಹೋಬಳಿ ಮಟ್ಟದ ಆಸ್ಪತ್ರೆಗಳು 24/7 ನಡೆಯುವಂಥದ್ದು. ಧರ್ಮಪುರ ಆಸ್ಪತ್ರೆ, ಬೇತೂರು, ಮರಡಿಹಳ್ಳಿ, ಈ ಆಸ್ಪತ್ರೆಗಳಿಗೆ 1.40 ಕೋಟಿ ರೂಪಾಯಿ ಅನುದಾನ ಹಾಕ್ಸಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಉಳಿಯುವಂಥ ಕ್ವಾರ್ಟರ್ಸ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಅಂದರೆ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಹೆಚ್ಚು ಗಮನ ಕೊಟ್ಟು ಅಲ್ಲಿ ಬೇಕಾಗಿರುವಂಥ ಸವಲತ್ತನ್ನು ಕಲ್ಪಿಸ್ತಾ ಇದ್ದೇವೆ.